ಹಲೋ ಫ್ರೆಂಡ್ಸ್ ಸಕ್ಕ ಟಿವಿಯಲ್ಲಿ ನಾವಿವತ್ತು ನೋಡೋಣ ಎರಡು ಸಾವಿರದ ಇಪ್ಪತ್ತೆರಡರ ಮರಾಠಿ ಫಿಲ್ಮ್ ಚಂದ್ರಮುಖಿ ಈ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತರ ಕಾಲಘಟ್ಟದಲ್ಲಿ ಶುರುವಾಗುತ್ತೆ ಆ ಟೈಮಲ್ಲಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿದ್ದಂತಹ ಜಮುನಾ ಲಾಲ್ ತ್ರಿಪಾಠಿ ಆಕಸ್ಮಿಕವಾಗಿ ಮರಣ ಹೊಂದಿರ್ತಾರೆ ಮತ್ತು ಆತ ದೊಡ್ಡ ಪೊಲಿಟೀಷಿಯನ್ ಆಗಿರೋದ್ರಿಂದ ಆತನ ಅಂತ್ಯಕ್ರಿಯೆಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಸೇರಿರ್ತಾರೆ ಆಗ ಅಲ್ಲಿಗೆ ಎಂಟರ್ ಆಗ್ತಾನೆ ಪೊಲಿಟೀಷಿಯನ್ ಆದಂತಹ ದೌಲತ್ ರಾವ್ ದೇಶ್ಮನಿ ಆನಂತರ ಆತ ತ್ರಿಪಾಠಿಯ ಕಳೆ ಬರಕ್ಕೆ ಶ್ರದ್ಧಾಂಜಲಿಯನ್ನ ಕೋರ್ತಾನೆ ಆ ಟೈಮಲ್ಲಿ ಎಲ್ಲರ ಕಣ್ಣುಗಳು ಕೂಡ ತ್ರಿಪಾಠಿ ಇದ್ದಂತ ಮಿನಿಸ್ಟರ್ ಕುರ್ಚಿ ಮೇಲೆ ಇರುತ್ತೆ ಇನ್ನು ಅದೇ ಪಕ್ಷದಲ್ಲಿ ಸೀನಿಯರ್ ಲೀಡರ್ ಆಗಿರುವಂತಹ ದಾದಾ ಸಾಹೇಬ್ ಅಂದ್ಕೊಳ್ತಾನೆ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಪೊಸಿಷನ್ ಅಲ್ಲಿ ದೌಲತ್ ರಾವ್ ಕೂತ್ಕೊಳ್ಳಿ ಅಂತ ಇನ್ನು ಈ ದಾದಾ ಸಾಹೇಬ್ ಮಗಳು ಡಾಲಿಯನ್ನ ದೌಲತ್ ರಾವ್ ಆಗಿರ್ತಾನೆ ಅಂದ್ರೆ ದೌಲತ್ ರಾವ್ ದಾದಾ ನ ಅಳಿಯ ಇನ್ನು ಈ ದಾದಾ ಸಾಹೇಬ್ಗೆ ಇಬ್ಬರು ಹೆಣ್ಮಕ್ಳಿರ್ತಾರೆ ಒಬ್ಬಳು ಮೀರಾ ಮತ್ತೊಬ್ಬಳು ಡಾಲಿ ಮೀರಾ ದಾದಾ ಸಾಹೇಬ್ನ ದೊಡ್ಡ ಮಗಳು ಮತ್ತು ಆಕೆ ನಾನಾ ಸಾಹೇಬ್ ಅನ್ನುವಂಥ ಪೊಲಿಟೀಷಿಯನ್ನ ಮದುವೆಯಾಗಿರ್ತಾಳೆ ಆಕ್ಚುಲಿ ನಾನಾ ಸಾಹೇಬ್ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಬೇಕು ಅನ್ಕೊಂಡಿರ್ತಾನೆ ಆದ್ರೆ ದಾದಾ ಸಾಹೇಬ್ಗೆ ಆತ ತನ್ನ ದೊಡ್ಡ ಅಳಿಯನೇ ಆದ್ರೂ ಕೂಡ ಆತ ಮಿನಿಸ್ಟರ್ ಆಗೋದು ಇಷ್ಟವಿರೋದಿಲ್ಲ ಯಾಕಂದ್ರೆ ನಾನಾ ಸಾಹೇಬ್ ಅಂದ್ರೆ ಪಕ್ಷದಲ್ಲಿ ಯಾರಿಗೂ ಇಷ್ಟವಿರೋದಿಲ್ಲ ಮತ್ತು ನಾನಾ ನ ನಡವಳಿಕೆ ಕೂಡ ಚೆನ್ನಾಗಿರೋದಿಲ್ಲ ಇದರಿಂದಾಗಿ ದಾದಾ ಸಾಹೇಬ್ ಅಂದ್ಕೊಳ್ತಾನೆ ದೌಲತ್ ರಾವೆ ಈ ಬಾರಿಯ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಲಿ ಅಂತ ಇನ್ನು ನ ಸೀಟು ಫಿಕ್ಸ್ ಆಗುತ್ತೆ ಮಾನ್ಯ ದಿನವೇ ಆತ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇರ್ತಾನೆ ಮತ್ತು ಈ ಖುಷಿಯಾದಂತಹ ವಿಷಯವನ್ನ ಆತ ಹೆಂಡತಿ ಡಾಲಿ ಹತ್ರ ಹೇಳಿಕೊಳ್ತಾನೆ ಆದ್ರೆ ಡಾಲಿ ಒಂಚೂರು ಚೂರು ಕೂಡ ರಿಯಾಕ್ಟ್ ಮಾಡದೆ ಸೈಲೆಂಟ್ ಆಗಿರ್ತಾಳೆ ಇದರಿಂದ ನಮಗೆ ಗೊತ್ತಾಗುತ್ತೆ ಡಾಲಿ ಮತ್ತು ದೌಲತ್ ನಡುವೆ ಇರುವಂತಹ ರಿಲೇಷನ್ಶಿಪ್ ಅಷ್ಟಾಗಿ ಚೆನ್ನಾಗಿಲ್ಲ ಅಂತ ಇದಾದ ನಂತರ ದೌಲತ್ ಡಾಲಿಯ ಈ ಮೂಡನ್ನ ಸರಿ ಮಾಡೋದಕ್ಕೋಸ್ಕರ ಆತ ಆಕೆಯನ್ನ ಒಂದು ರಿಲೀಜಿಯಸ್ ಪ್ಲೇಸ್ ಗೆ ಕರ್ಕೊಂಡು ಹೋಗ್ತಾನೆ ನಂತರ ದೌಲತ್ ನದಿಯಲ್ಲಿ ಸ್ನಾನ ಮಾಡ್ತಾ ಇರಬೇಕಾದ್ರೆ ದಾದಾ ಸಾಹೇಬ್ ಮತ್ತು ಡಾಲಿ ಅವನ ಹತ್ರಕ್ಕೆ ಬರ್ತಾರೆ ಮತ್ತು ಅವನಿಗೆ ಒಂದು ನ್ಯೂಸ್ ಪೇಪರ್ ಅನ್ನ ತೋರಿಸ್ತಾರೆ ಅದರಲ್ಲಿ ದೌಲತ್ ಮತ್ತು ಬೇರೊಬ್ಬ ಮಹಿಳೆ ಪ್ರೈವೇಟ್ ಆಗಿ ಇದ್ದಂಥ ಸಂದರ್ಭದಲ್ಲಿ ತೆಗೆದಂತ ಒಂದು ಫೋಟೋ ಇರುತ್ತೆ ಮತ್ತು ಆ ನ್ಯೂಸ್ ಪೇಪರ್ ನಲ್ಲಿ ಬರ್ತಿರ್ತಾರೆ ಈ ರಾಜ್ಯದ ಬಾವಿ ಮಂತ್ರಿ ಹೆಂಗಸರ ಸುಳಿಗಳಲ್ಲಿ ಮುಳುಗೇಳ್ತಾ ಇದ್ದಾನೆ ಅಂತ ಇದನ್ನು ನೋಡಿದಂತ ದೌಲತ್ ಕೂಡ ಒಂದು ಕ್ಷಣ ಶಾಕ್ ಆಗಿ ಹೋಗ್ತಾನೆ ಇದಾದ ನಂತರ ಸ್ಟೋರಿ ಒಂದಷ್ಟು ಕಾಲ ಹಿಂದಕ್ಕೆ ಹೋಗುತ್ತೆ ಆ ಸಂದರ್ಭದಲ್ಲಿ ದೌಲತ್ ಮತ್ತು ನಾನಾ ಸಾಹೇಬ್ ದೂರದಲ್ಲಿರುವಂತ ಒಂದ ಸಮಸ್ಯೆಯನ್ನ ಪರಿಹರಿಸೋದಕ್ಕೋಸ್ಕರ ಅಲ್ಲಿಗೆ ಹೋಗಿ ಜನರ ಕಷ್ಟಗಳನ್ನ ಕೇಳಿರ್ತಾರೆ ಮತ್ತು ಅಲ್ಲಿಂದ ವಾಪಸ್ ಬರ್ತಾ ಇರಬೇಕಾದ್ರೆ ನಾನಾ ಸಾಹೇಬ್ ದೌಲತ್ ಗೆ ಹೇಳ್ತಾನೆ ಒಂದು ಅದ್ಭುತವಾದಂತ ಪ್ಲೇಸ್ ಗೆ ಕರ್ಕೊಂಡು ಹೋಗ್ತೀನಿ ಅಂತ ಆದ್ರೆ ಅದಕ್ಕೆ ದೌಲತ್ ನಾನಿಗೆ ಬರೋದಕ್ಕಾಗಲ್ಲ ಯಾಕಂದ್ರೆ ನಾನು ಡಾಲಿಗೆ ಪ್ರಾಮಿಸ್ ಮಾಡಿದ್ದೀನಿ ಹಾಗಾಗಿ ಅವಳನ್ನು ಎಲ್ಲೂ ಕರ್ಕೊಂಡು ಹೋಗೋದಿದೆ ಅಂತ ಹೇಳ್ತಾನೆ ಆದ್ರೆ ನಾನಾ ಸಾಹೇಬ್ ಅವನ ಮಾತು ಕೇಳದೆ ಬಲವಂತ ಒಂದು ತಮಾಷಾ ಗರ್ ಪ್ಲೇಸ್ ಗೆ ಕರ್ಕೊಂಡು ಹೋಗ್ತಾನೆ ಇನ್ನು ಅವರ ಜೊತೆಯಲ್ಲಿ ಬತಾಶ ಅನ್ನುವಂತಹ ವ್ಯಕ್ತಿ ಕೂಡ ಇರ್ತಾನೆ ಆತ ತಮಾಷಾ ಗರ್ ನ ಎಲ್ಲ ಹೆಂಗಸರ ಬಗ್ಗೆಯೂ ಕೂಡ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಇನ್ನು ಈ ತಮಾಷಾ ಗರ್ ಅನ್ನೋದು ಜನರನ್ನ ಎಂಟರ್ಟೈನ್ ಮಾಡುವಂತಹ ನರ್ತಕಿಯರ ಮನೆ ಕೆಲವೊಂದ್ಸಾರಿಯಲ್ಲಿ ಒಪ್ಪಿಗೆ ಮೇರೆಗೆ ವಾಟಿಕೆ ಕೂಡ ನಡೀತಾ ಇರುತ್ತೆ ಇನ್ನು ಅಲ್ಲಿಗೆ ತಲುಪಿದ ನಂತರ ನಾನಾ ಸಾಹೇಬ್ ಒಬ್ಬ ಹೆಂಗಸಿನ ಜೊತೆ ಒಳಕ್ಕೆ ಹೊರಟು ಹೋಗ್ತಾನೆ ಆದರೆ ದೌಲತ್ರಾವ್ಗೆ ಇದೆಲ್ಲವೂ ಕೂಡ ಇಷ್ಟವಾಗದೆ ಅಲ್ಲಿಂದ ವಾಪಸ್ ಬರೋದಕ್ಕೆ ಟ್ರೈ ಮಾಡ್ತಾನೆ ಆದರೆ ಅಲ್ಲೇ ಇದ್ದಂತ ಬತಾಶಾ ಅನ್ನುವಂತ ವ್ಯಕ್ತಿ ಅಟ್ಲೀಸ್ಟ್ ನೀವು ಒಂದ್ಸಾರಿ ಒಳಗೆ ಬಂದು ಅಲ್ಲಿ ನಡೆಯುವಂತ ಡಾನ್ಸ್ ಅನ್ನಾದ್ರೂ ನೋಡಿ ಅಂತ ಹೇಳ್ತಾನೆ ಇದರಿಂದಾಗಿ ದೌಲತ್ ಆ ನರ್ತನ ಶಾಲೆಯೊಳಕ್ಕೆ ಹೋಗ್ತಾನೆ ಮತ್ತು ಅಲ್ಲಿ ಚಂದ್ರಾಳನ್ನ ನೋಡ್ತಾನೆ ಅವಳನ್ನು ನೋಡುತ್ತಲೇ ಅವಳ ಸೌಂದರ್ಯಕ್ಕೆ ಅವಳ ನೃತ್ಯಕ್ಕೆ ಮತ್ತು ಅವಳ ವಾಯ್ಸ್ಗೆ ಗೆ ಫಿದ ಆಗಿ ಹೋಗ್ತಾನೆ ಇದರಿಂದಾಗಿ ಆತ ಅವಳ ಹಾಡನ್ನ ಫುಲ್ ಆಗಿ ಕೇಳ್ತಾನೆ ಇನ್ನು ಚಂದ್ರ ಕೂಡ ದೌಲತ್ ನ ಶಬಾಷ್ಗಿರಿಗೆ ಖುಷಿ ಆಗ್ತಾಳೆ ಮತ್ತು ಮೊದಲ ನೋಟದಲ್ಲಿ ಅವಳಿಗೆ ಇವನು ಇಷ್ಟವಾಗಿರ್ತಾನೆ ಆಗ ಅವಳು ಹೇಳ್ತಾಳೆ ಇಲ್ಲಿಗೆ ಬರುವಂತ ಎಲ್ಲರೂ ಕೂಡ ಕೇವಲ ಡ್ಯಾನ್ಸ್ ಅನ್ನು ನೋಡೋದಕ್ಕೆ ಬರ್ತಾರೆ ಡ್ಯಾನ್ಸ್ ಮುಗಿದ ತಕ್ಷಣ ಎಲ್ಲರೂ ಇಲ್ಲಿಂದ ಎದ್ದು ಹೊರಟು ಹೋಗ್ತಾರೆ ಆದ್ರೆ ನೀವು ಮಾತ್ರ ನನ್ನ ಡ್ಯಾನ್ಸ್ ಅನ್ನ ಮೆಚ್ಕೊಂಡ್ರಿ ಮತ್ತು ನನ್ನ ಜೊತೆ ಮಾತಾಡಿದ್ರಿ ಅಂತ ಹೇಳ್ತಾಳೆ ನಂತರ ದೌಲತ್ ಅಲ್ಲಿಂದ ಹೊರಡೋದಕ್ಕೆ ರೆಡಿ ಆಗ್ತಾನೆ ಆ ಟೈಮ್ ಅಲ್ಲಿ ಚಂದ್ರ ಕೇಳ್ತಾಳೆ ನಾವಿಬ್ರು ಮತ್ತೆ ಮೀಟ್ ಮಾಡ್ತೀವ ಅಂತ ಅದನ್ನ ಕೇಳಿದಂತ ದೌಲತ್ ಸಣ್ಣದಾಗಿ ಸ್ಮೈಲ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ ಆನಂತರ ದೌಲತ್ ತನ್ನ ಮನೆಗೆ ಬರ್ತಾನೆ ಮತ್ತು ತನ್ನ ಹೆಂಡತಿಯ ಜೊತೆ ಮಲಗಿರ್ತಾನೆ ಆದ್ರೂ ಕೂಡ ಅವನ ಮನಸ್ಸೊಳಗೆ ಚಂದ್ರ ನೆನಪಾಗ್ತಾ ಇರ್ತಾಳೆ ಇನ್ನು ಈ ಕಡೆ ಚಂದ್ರಗೂ ಕೂಡ ದೌಲತ್ ಹೇಳಿದಂತ ಮಾತುಗಳೇ ಮತ್ತೆ ಮತ್ತೆ ನೆನಪಾಗ್ತಾ ಇರ್ತವೆ ಮತ್ತವಳಿಗೆ ಅನಿಸ್ತಾ ಇರುತ್ತೆ ದೌಲತ್ ನನ್ನ ನೋಡೋದಕ್ಕೆ ಮತ್ತೆ ಬಂದೇ ಬರ್ತಾನೆ ಅಂತ ಈ ಕಡೆ ದೌಲತ್ ಕೂಡ ಚಂದ್ರಳನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇರ್ತಾನೆ ಅವನು ಬತಾಶ ಅನ್ನುವಂತ ವ್ಯಕ್ತಿಯನ್ನ ಕರೀತಾನೆ ಮತ್ತು ನನ್ನನ್ನು ಚಂದ್ರ ಹತ್ರಕ್ಕೆ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ ಆಕ್ಚುಯಲಿ ದೌಲತ್ಗೆ ಡಿಲ್ಲಿಯಲ್ಲೊಂದು ಮೀಟಿಂಗ್ ಇರುತ್ತೆ ಆದರೂ ಕೂಡ ಅದನ್ನ ಕ್ಯಾನ್ಸಲ್ ಮಾಡಿಕೊಂಡು ಚಂದ್ರ ಹತ್ರಕ್ಕೆ ಬರ್ತಾನೆ ಆಗ ನೋಡೋದಕ್ಕೆ ಬಂದಂತ ದೌಲತ್ ಅನ್ನ ನೋಡಿ ಚಂದ್ರ ಕೂಡ ತುಂಬಾನೇ ಖುಷಿ ಆಗ್ತಾಳೆ ನಂತರ ಚಂದ್ರ ಅವನಿದ್ರು ಡ್ಯಾನ್ಸ್ ಮಾಡ್ತಾಳೆ ಮತ್ತು ದೌಲತ್ ಕೂಡ ಅವಳ ಡ್ಯಾನ್ಸ್ ಅನ್ನ ಅವಳ ಗಾನವನ್ನ ಎಂಜಾಯ್ ಮಾಡ್ತಾನೆ ಆನಂತರ ದೌಲತ್ಗೆ ಎಂತಿ ಡಾಲಿಯಿಂದ ಕಾಲ್ ಬರುತ್ತೆ ಆಗ ದೌಲತ್ ಹೇಳ್ತಾ ನನಗೆ ಫಾರ್ಮ್ ಹೌಸ್ ಅಲ್ಲಿ ಒಂದ್ ಸ್ವಲ್ಪ ಕೆಲಸ ಇರೋದ್ರಿಂದ ನಾನು ಈ ಊರಲ್ಲೇ ಉಳ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಆನಂತರವೂ ಕೂಡ ದೌಲತ್ ಚಂದ್ರಳನ್ನ ಮೀಟ್ ಮಾಡೋದಕ್ಕೆ ಬರ್ತಾನೆ ಮತ್ತು ಅವಳಿಗೋಸ್ಕರ ಒಂದು ಸಣ್ಣ ಗಿಫ್ಟ್ ಅನ್ನ ತಗೊಂಡು ಬಂದಿರ್ತಾನೆ ಆನಂತರ ಆತ ಚಂದ್ರಳನ್ನ ಮೀಟ್ ಮಾಡಿ ಹೇಳ್ತಾನೆ ನನ್ನ ನುಳಕಿನ ಇನ್ನು ಕೂಡ ತೀರಿಲ್ಲ ಅಂತ ಇದನ್ನ ಕೇಳಿದಂತ ಚಂದ್ರ ಅನ್ಕೊತಾಳೆ ಮೋಸ್ಟ್ಲಿ ಈತ ನನ್ ಜೊತೆ ಇಂಟಿಮೇಟ್ ಆಗೋದಕ್ಕೆ ಕೇಳ್ತಿದ್ದಾನೆ ಅಂತ ಇದರಿಂದಾಗಿ ಚಂದ್ರ ಅವನ ಮೇಲೆ ಸಿಟ್ಟಾಗ್ತಾಳೆ ನಾನು ಕೇವಲ ಒಬ್ಬ ನರ್ತಕಿ ನಾನು ಈ ತರದ ಕೆಲಸಗಳನ್ನೆಲ್ಲ ಮಾಡೋದಿಲ್ಲ ಅಂತಳೆ ದೌಲತ್ ಅವಳಿಂದ ಈ ಮಾತುಗಳನ್ನ ಕೇಳಿ ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಟು ಹೋಗ್ತಾನೆ ಆ ನಂತರ ಅಲ್ಲಿದ್ದಂತ ಬತಾಶ ಅನ್ನುವಂತ ವ್ಯಕ್ತಿ ಚಂದ್ರ ಹತ್ರಕ್ಕೆ ಬಂದು ಮಾತಾಡ್ತಾನೆ ದೌಲತ್ ನಿನ್ಗೋಸ್ಕರ ಒಂದು ಟೇಪ್ ರೆಕಾರ್ಡರ್ ಅನ್ನ ಗಿಫ್ಟ್ ಮಾಡೋದಕ್ಕೆ ತಂದಿದ್ದ ಮತ್ತು ಆತನಿಗೆ ಯಾವಾಗ್ಲೂ ಕೂಡ ನಿನ್ನ ಅನ್ನ ಕೇಳ್ತಾನೆ ಇರಬೇಕು ಅನ್ಸುತ್ತಂತೆ ಹಾಗಾಗಿ ಈ ಟೇಪ್ ರೆಕಾರ್ಡರ್ ನಲ್ಲಿ ವಾಯ್ಸ್ ರೆಕಾರ್ಡ್ ಮಾಡೋಣ ಅನ್ಕೊಂಡು ಬಂದಿದ್ದ ಅಂತ ಹೇಳ್ತಾನೆ ಹಾಗಾಗಿನೇ ಅವರು ಹೇಳಿದ್ದು ನಿನ್ನ ವಾಯ್ಸನ್ನು ಸದಾ ಕೇಳಬೇಕು ಅನ್ನುವಂಥ ಹಸಿವು ನನಗಿನ್ನೂ ಕಡಿಮೆ ಆಗಿಲ್ಲ ಅಂತ ಅಂತ ಹೇಳ್ತಾನೆ ಇದರಿಂದ ರಿಯಲೈಸ್ ಆದಂತಹ ಚಂದ್ರ ಮತ್ತೆ ಇವಳು ತನ್ನ ವಾಯ್ಸನ್ನ ರೆಕಾರ್ಡ್ ಮಾಡಿ ಗೆ ಕಳಿಸಿಕೊಡ್ತಾಳೆ ಮತ್ತು ಅದರಲ್ಲಿ ಅವಳು ಹೇಳಿರ್ತಾಳೆ ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಇದೆಲ್ಲವನ್ನೂ ಕೂಡ ಕೇಳಿದಂತ ದೌಲತ್ನ ಮನಸ್ಸಲ್ಲಿ ಚಂದ್ರಳನ್ನ ನೋಡಬೇಕನ್ನುವಂತಹ ಹಂಬಲ ಹೆಚ್ಚಾಗ ತೊಡಗುತ್ತೆ ಮತ್ತು ಆತ ಅವಳನ್ನ ಮೀಟ್ ಮಾಡೋದಕ್ಕೆ ಅಲ್ಲಿಂದ ಹೊರಡ್ತಾನೆ ಆದರೆ ರಾತ್ರಿ ತುಂಬಾ ಒತ್ತಾಗಿ ಹೋಗಿದ್ದರಿಂದ ಚಂದ್ರಳನ್ನೇ ಲೇಖತ್ರಕ್ಕೆ ಬರೋದಕ್ಕೆ ಹೇಳ್ತಾನೆ ಆಗ ಚಂದ್ರ ಅವನನ್ನ ನೋಡೋದಕ್ಕೆ ಆ ರಾತ್ರಿಯಲ್ಲೇ ಲೇಖತ್ರಕ್ಕೆ ಬರ್ತಾಳೆ ನಂತರ ಇಬ್ಬರು ಮಾತಾಡಿಕೊಳ್ಳ ತೊಡಗುತ್ತಾರೆ ಆಗ ದೌಲತ್ ಅವಳನ್ನ ಕೇಳ್ತಾನೆ ನೀನ್ ಯಾಕೆ ಇಲ್ಲಿಗೆ ಬಂದ ಮತ್ತು ಯಾಕೆ ಕೆಲಸಕ್ಕೆ ಸೇರ್ಕೊಂಡೆ ಅಂತ ಅದಕ್ಕೆ ಚಂದ್ರ ಹೇಳ್ತಾಳೆ ನನ್ನ ಫಾದರ್ ಒಬ್ಬ ದೊಡ್ಡ ಆರ್ಟಿಸ್ಟ್ ಆಗಿದ್ರು ಅವರೊಂದು ಟೈಮಲ್ಲಿ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡ್ತಾ ಇರಬೇಕಾದ್ರೆ ಅಕಸ್ಮಾತ್ ಆಗಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲಿ ಸತ್ತು ಹೋದ್ರು ಅಂಡ್ ಆವತ್ತಿನಿಂದ ನಮ್ಮ ಜೀವನ ಬದಲಾಗಿ ಹೋಯ್ತು ನಮ್ಮ ಫ್ಯಾಮಿಲಿ ತುಂಬಾ ಕಷ್ಟದಲ್ಲೇ ಸಾಕ್ತಾ ಇದ್ರು ಕೂಡ ನನ್ನ ಮದರ್ ನನಗೂ ಕೂಡ ಡ್ಯಾನ್ಸ್ ಅನ್ನ ಕಳಿಸಿಕೊಟ್ರು ಆ ಟೈಮ್ ಅಲ್ಲಿ ನಮ್ಗೆ ಗೊತ್ತಾಯ್ತು ನಮ್ಮ ಮೇಲೆ ಒಂದೂವರೆ ಲಕ್ಷದಷ್ಟು ಸಾಲವಿದೆ ಮತ್ತು ಆ ಸಾಲಕ್ಕೆ ಬಡ್ಡಿ ಚಕ್ರ ಬಡ್ಡಿ ಸೇರಿ ಮೂರು ಲಕ್ಷದಷ್ಟಾಗಿದೆ ಅಂತ ಹೀಗಾಗಿ ಸಾಲ ಕೊಟ್ಟಿದ್ದಂತ ವ್ಯಕ್ತಿ ಮನೆಗೆ ಬಂದು ಈ ತಕ್ಷಣ ನೀವು ನನ್ನ ಬಾಕಿ ಸಾಲವನ್ನ ತೀರಿಸಬೇಕು ಇಲ್ದೆ ಹೋದ್ರೆ ನಿಮ್ ಮಗಳು ಚಂದ್ರಾಳನ್ನ ನನ್ನ ಜೊತೆ ಕಳಿಸ್ಬೇಕು ಅಂತ ಅವಳನ್ನ ಬಲವಂತವಾಗಿ ಕರ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಆ ಟೈಮ್ ಅಲ್ಲಿ ಇವರ ಸಂಬಂಧಿಯಾದಂತಹ ಮತ್ತು ತಮಾಷಾ ನಡೆಸುವಂತಹ ಈರಾಬಾಯಿ ಎನ್ನುವಂತ ಮಹಿಳೆ ಚಂದ್ರಾಳ ಫ್ಯಾಮಿಲಿ ಮಾಡಿದ ಸಾಲವೆಲ್ಲವನ್ನೂ ಕೂಡ ತೀರಿಸಿ ಚಂದ್ರಾಳನ್ನ ತನ್ನ ತಮಾಷೆಗರಿಗೆ ಕರ್ಕೊಂಡು ಹೋಗ್ಬಿಡ್ತಾಳೆ ಇದಾದ ನಂತರ ತಮಾಷ್ ಗೆ ಬಂದಂತಹ ಚಂದ್ರ ಹೀರಾಬಾಯಿಗೆ ಕಂಡೀಷನ್ ಆಗಿ ಹೇಳ್ಬಿಡ್ತಾಳೆ ಡಾನ್ಸ್ ಮಾಡ್ತೀನಿ ಕೂಡ ಮಾಡಲ್ಲ ಅಂತ ಆದ್ರೆ ಹೀರಾಬಾಯಿ ಎಕ್ಸ್ಪೆಕ್ಟ್ ಮಾಡಿರ್ತಾಳೆ ಚಂದ್ರ ವೇಷವಾಟಿಕೆಯನ್ನು ಕೂಡ ಮಾಡ್ಲಿ ಅಂತ ಆದ್ರೆ ಚಂದ್ರ ಅದನ್ನ ಖಂಡಿತವಾಗಿ ನಿರಾಕರಿಸಿದ್ರಿಂದ ಕೇವಲ ಡಾನ್ಸ್ ಮಾಡಿಕೊಂಡು ಆ ತಮಾಷಗರ್ ನಲ್ಲಿ ಇರ್ತಾಳೆ ಆದ್ರೆ ಒಂದಿನ ಆ ಮನೆಯಲ್ಲಿ ಯಾವುದೋ ಫಂಕ್ಷನ್ ನಡೀತಾ ಇರಬೇಕಾದ್ರೆ ರೌಡಿ ಅಂತಿರುವಂತ ಒಬ್ಬ ವ್ಯಕ್ತಿ ಒಳಕ್ಕೆ ಎಂಟರ್ ಆಗ್ತಾನೆ ಮತ್ತು ಚಂದ್ರಳನ್ನ ಬಲವಂತವಾಗಿ ಒಳಕ್ಕೆ ಎಳೆದುಕೊಂಡು ಹೋಗಿ ಅವಳನ್ನ ರೇಪ್ ಮಾಡ್ತಾನೆ ಇದೆಲ್ಲವನ್ನೂ ಕೂಡ ಕೇಳಿದ ಅಂತ ದೌಲತ್ ಆ ವ್ಯಕ್ತಿ ಹೆಸರೇನು ಅಂತ ಕೇಳ್ತಾನೆ ಅದಕ್ಕೆ ಚಂದ್ರ ಆಗ ನಡೆದು ಹೋಗಿದ್ದನ್ನ ಈಗ ಹೇಳ್ಕೊಳೋದ್ರಲ್ಲಿ ಅರ್ಥವಿಲ್ಲ ಅಂತಾಳೆ ಆನಂತರ ಇವರಿಬ್ಬರು ಮನಸ್ಪೂರ್ವಕವಾಗಿ ಒಂದಾಗ್ತಾರೆ ಮತ್ತು ಆಗಾಗ ಇದೇ ಮೀಟಿಂಗ್ ಗಳು ನಡೀತಾ ಹೋಗ್ತವೆ ಹೀಗೆ ಇರ್ಬೇಕಾದ್ರೆ ದೌಲತ್ ನಿಂತಿದ್ದ ಡಾಲಿಗೆ ದೌಲತ್ ನ ಪ್ಯಾಂಟ್ ಜಿಪ್ ಅಲ್ಲಿ ಒಂದು ಗೆಜ್ಜೆ ಸಿಗುತ್ತೆ ಅದನ್ನ ನೋಡಿದಂತ ಅವಳಿಗೆ ಅರ್ಥವಾಗುತ್ತೆ ದೌಲತ್ ನನಗೆ ಗೊತ್ತಾಗದಂತೆ ಏನು ನಡೆಸ್ತಾ ಇದ್ದೇನೆ ಅಂತ ಆಗ ಅವಳು ತನ್ನ ಗಂಡ ದೌಲತ್ ಗೆ ವಾರ್ನಿಂಗ್ ಮಾಡ್ತಾಳೆ ಅಕಸ್ಮಾತ್ ಆಗಿ ಈ ಗೆಜ್ಜೆ ಸಿಕ್ಕಿದ್ರೆ ಓಕೆ ಒಂದ್ ವೇಳೆ ಈ ಗೆಜ್ಜೆ ಹಿಂದೆ ಕತ್ಲೆಕ ಹಾನಿ ಏನಾದ್ರೂ ಇದ್ರೆ ಚೆನ್ನಾಗಿರೋದಿಲ್ಲ ಅಂತ ವಾರ್ನಿಂಗ್ ಮಾಡ್ತಾಳೆ ಎಂತಿಯ ಮಾತನ್ನ ಕೇಳಿದಂತ ದೌಲತ್ ಒಂದ್ ಸ್ವಲ್ಪ ಭಯಪಡ್ತಾನೆ ಮತ್ತು ಚಂದ್ರಾಳನ್ನ ನೋಡೋದಕ್ಕೆ ಹೋಗ್ಬಾರ್ದು ಅಂತ ಅಂದ್ಕೊಳ್ಳ ತೊಡಗ್ತಾನೆ ಆದ್ರೆ ಅವನೊಳಗಿನ ಹೃದಯ ಮಾತ್ರ ಚಂದ್ರ ಕಡೆ ಮಿಡಿತಾ ಇರುತ್ತೆ ಇದೇ ವಿಷಯವನ್ನ ಆತ ಬತಾಶ ಅನ್ನುವಂತ ವ್ಯಕ್ತಿ ಹತ್ರ ಹೇಳ್ತಾನೆ ಇದನ್ನ ಕೇಳಿದಂತ ಬತಾಶ ದೌಲತ್ ನಂತಿದ್ದ ಡಾಲಿಯನ್ನ ಚೆನ್ನಾಗಿ ಬಯ ತೊಡಗ್ತಾನೆ ಈ ಹೆಂಗಸರಿಗೆ ತಮ್ಮ ಗಂಡನ ಸುಖಕ್ಕಿಂತ ಇವರ ಪ್ರೆಸ್ಟೀಜೆ ಮುಖ್ಯವಾಗಿ ಹೋಗುತ್ತೆ ಅಂತ ಏನೇನು ಮಾತಾಡತೊಡಗ್ತಾನೆ ಇದರಿಂದ ಸಿಟ್ಟಾದಂತ ದೌಲತ್ ನಿನ್ನ ಲಿಮಿಟ್ಸ್ ನಲ್ಲಿ ನೀನಿರೋ ನನ್ನ ಇಂತಿ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಂತ ವಾರ್ನಿಂಗ್ ಮಾಡ್ತಾನೆ ಆ ಟೈಮಲ್ಲಿ ಬತಾಶಾ ಹೇಳ್ತಾನೆ ದಾದಾ ಸಾಹೇಬ್ಗೆ ಕ್ರಾಂತಿ ಸೂರಿ ಅನ್ನುವಂಥ ಫಾರ್ಮೌಸ್ ಇದೆ ನೀವು ಆರಾಮಾಗಿ ಎಲ್ಲಿ ಯಾರಿಗೂ ಕೂಡ ಗೊತ್ತಾಗದಂತೆ ಚಂದ್ರಳನ್ನ ಮೀಟ್ ಮಾಡ್ಬೋದು ಅಂತ ಹೇಳ್ತಾನೆ ಇದರಿಂದಾಗಿ ನಿಮ್ಮ ಯಾರು ಕೂಡ ಡೌಟ್ ಪಡಲ್ಲ ಮತ್ತು ತುಂಬಾ ಹೊತ್ತು ನೀವು ಚಂದ್ರ ಜೊತೆಯಲ್ಲಿ ಅಂತ ಹೇಳ್ತಾನೆ ಈ ಐಡಿಯಾ ದೌಲತ್ಗೆ ಇಷ್ಟವಾಗುತ್ತೆ ಮತ್ತು ಚಂದ್ರಳನ್ನ ಫಾರ್ಮ್ ಹೌಸ್ಗೆ ಬರೋದಕ್ಕೆ ಹೇಳಿ ಕಳಿಸ್ತಾನೆ ಅಲ್ಲಿಂದ ದೌಲತ್ ಮತ್ತು ಚಂದ್ರ ಇಬ್ಬರು ಕೂಡ ಜೊತೆಯಲ್ಲಿ ತೊಡಗ್ತಾರೆ ಒಂಥರ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇಬ್ಬರು ಕೂಡ ಸುಖದಲ್ಲಿ ಮುಳುಗೇಳ್ತಾ ಆರಾಮಾಗಿ ದಿನಗಳನ್ನು ತೊಡಗ್ತಾರೆ ಒಂದಿನ ದೌಲತ್ ಫಾರ್ಮ್ ಹೌಸ್ ಇಂದ ಹೊರಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಚಂದ್ರಾಳ ಮದರ್ ಅಲ್ಲಿಗೆ ಬರ್ತಾರೆ ಮತ್ತು ಆಕೆ ಮಗಳನ್ನು ಬಯ ತೊಡಕ್ತಾಳೆ ನಾನು ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ ನೀನು ಒಬ್ಬ ವ್ಯಕ್ತಿಯ ರಕೇಲಾಗಿ ಬದುತೀಯಾ ಅಂತ ಅದಕ್ಕೆ ಮಗಳು ಚಂದ್ರ ಹೇಳ್ತಾಳೆ ನಾನು ಅವರನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ಅಂತ ಅದಕ್ಕೆ ಅವಳ ಮದರ್ ಹೇಳ್ತಾಳೆ ನೀನೇನು ಪ್ರೀತಿಸ್ತಾ ಇದ್ದೀಯಾ ಸರಿ ಅದಕ್ಕೋಸ್ಕರ ಆತ ಅವನ ಎಂಟಿಯನ್ನು ಬಿಟ್ಟು ನಿನ್ನ ಹತ್ರಕ್ಕೆ ಬಂದುಬಿಡ್ತಾನಾ ಅಥವಾ ನಿನ್ನನ್ನು ಎಂಟಿ ಅಂತ ಒಪ್ಕೊಂಡು ಎಲ್ಲ ಕಡೆ ನಿನ್ನನ್ನು ಕರ್ಕೊಂಡು ಹೋಗ್ತಾನಾ ಅಂತ ಕೇಳ್ತಾಳೆ ಅದಕ್ಕೆ ಚಂದ್ರ ಏನೂ ಮಾತಾಡದೆ ಸೈಲೆಂಟ್ ಆಗಿರ್ತಾಳೆ ಆಗ ಚಂದ್ರಾಳ ಮದರ್ ಯಾಕೋ ನಿಮ್ಮಿಬ್ಬರ ಈ ರಿಲೇಷನ್ಶಿಪ್ ಸರಿ ಅನಿಸ್ತಾ ಇಲ್ಲ ಮತ್ತು ಇದರ ಅಂತ್ಯ ಕೂಡ ತುಂಬಾ ಕೆಟ್ಟದಾಗೇನೆ ಇರುತ್ತೆ ಅದಕ್ಕೆ ಮೊದಲು ನೀನೊಂದ್ಸಾರಿ ಯೋಚನೆ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಇದಾದ ನಂತರ ನಾನಾ ಸಾಹೇಬ್ಗೆ ಗೊತ್ತಾಗುತ್ತೆ ಚಂದ್ರ ಮತ್ತು ದೌಲತ್ ನಡುವೆ ಚೆನ್ನಾಗಿ ಅಫೇರ್ ನಡೀತಾ ಇದೆ ಅಂತ ಹೀಗಾಗಿ ಆತ ಅದೆಲ್ಲ ವಿಷಯವನ್ನು ಕೂಡ ತನ್ನ ಹೆಂಡತಿ ಹತ್ರ ಹೇಳ್ಕೊಳ್ತಾನೆ ಮತ್ತು ಇದೆಲ್ಲವನ್ನೂ ಕೂಡ ನೀನ್ ಯಾರ ಹತ್ರನೂ ಹೋಗ್ಬೇಡ ಅಂತ ಹೆಂಡತಿಗೆ ಹೇಳ್ತಾನೆ ಆಕ್ಚುಲಿ ನಾನಾ ಸಾಹೇಬ್ ಈ ಬಿಗ್ ನ್ಯೂಸ್ ಅನ್ನ ಒಂದು ಪರ್ಫೆಕ್ಟ್ ಟೈಮ್ ಅಲ್ಲಿ ಲಾಂಚ್ ಮಾಡಬೇಕು ಅನ್ಕೊಂಡಿರ್ತಾನೆ ಆ ನಂತರ ದೀಪಾವಳಿ ಬರುತ್ತೆ ಡಾಲಿ ದೀಪಾವಳಿಯನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾಳೆ ಆ ಫಂಕ್ಷನ್ ಗೆ ತುಂಬಾ ಜನ ನೆಂಟ್ರೆಸ್ಟ್ರು ಮನೆಗೆ ಬಂದಿರ್ತಾರೆ ಆದ್ರೆ ಗಂಡ ದೌಲತ್ ಮಾತ್ರ ಮನೆಯಲ್ಲಿರೋದಿಲ್ಲ ಮತ್ತು ಆತ ಎಂಟಿಗೆ ಹೇಳಿರ್ತಾನೆ ನನಗೆ ಅರ್ಜೆಂಟ್ ಆಗಿ ಕೆಲಸ ಬಿದ್ದಿದ್ದರಿಂದ ಡಿಲ್ಲಿಯಲ್ಲಿ ಉಳ್ಕೊಂಡಿದ್ದೀನಿ ಅಂತ ಸೀನ್ ಕಟ್ ಮಾಡಿದ್ರೆ ನಾನಾ ಸಾಹೇಬ್ ಪಾರ್ಟಿಯಲ್ಲಿ ಒಬ್ಬ ಲೀಡ್ ಜೊತೆ ತುಂಬಾ ಕ್ಲೋಸ್ ಆಗಿ ಮೂವ್ ಆಗ್ತಾ ಇರ್ತಾನೆ ಇದೆಲ್ಲವನ್ನೂ ಕೂಡ ನೋಡಿದಂತಹ ಡಾಲಿ ತನ್ನ ಅಕ್ಕನಾದಂಥ ಮೀರಾತ್ರಕ್ಕೆ ಹತ್ರಕ್ಕೆ ಹೋಗಿ ಭಾವನಾದಂಥ ನಾನಾ ಸಾಹೇಬ್ ಬಗ್ಗೆ ಹೇಳ್ತಾಳೆ ಇದರಿಂದ ಸಿಟ್ಟಾದಂಥ ಮೀರಾ ಹೇಳ್ತಾಳೆ ನನ್ನ ಗಂಡ ಚೆನ್ನಾಗೇ ಇದ್ದಾನೆ ಮೊದಲು ನಿನ್ನ ಗಂಡನನ್ನ ಸರಿಯಾಗಿಟ್ಕೋ ಯಾಕಂದ್ರೆ ನಿನ್ನ ಗಂಡನಾದಂಥ ದೌಲತ್ ಆ ರಾಜನರ್ಥಕ್ಕೆ ಚಂದ್ರ ಜೊತೆ ಕಣ್ಣ ಮುಚ್ಚೆಲ್ಲ ಆಡ್ತಾ ಇರೋದು ಯಾರಿಗೂ ಗೊತ್ತಿಲ್ಲ ಅನ್ಕೊಂಡ್ಯಾ ಜೊತೆಗೆ ಆ ಚಂದ್ರಳನ್ನ ತನ್ನ ಫಾರ್ಮ್ ಹೌಸ್ ನಲ್ಲಿ ತಂದಿಟ್ಕೊಂಡಿರುವಂತಹ ಬಗ್ಗೆಯೂ ಕೂಡ ಹೇಳ್ತಾಳೆ ಇದರಿಂದ ಸಿಟ್ಟಾಗಿ ಹೋದಂತಹ ಡಾಲಿ ತನ್ನ ಅಕ್ಕನ ಕೆನೆಗೆ ಬಾರಿಸ್ತಾಳೆ ನಿನ್ ಫ್ಯಾಮಿಲಿ ಬಗ್ಗೆ ಹೇಳಿದ್ರೆ ನೀನ್ ನನ್ನ ಫ್ಯಾಮಿಲಿ ಬಗ್ಗೆನೇ ಮಾತಾಡ್ತೀಯ ಅಂತ ಹೇಳಿ ಅಲ್ಲಿಂದ ಡೈರೆಕ್ಟ್ ಆಗಿ ಫಾರ್ಮ್ ಹೌಸ್ಗೆ ಹೋಗ್ತಾಳೆ ಆ ಟೈಮಲ್ಲಿ ಅಲ್ಲಿ ಚಂದ್ರ ರಂಗೋಲಿ ಆಗ್ತಾ ಇರ್ತಾಳೆ ಆಗ ಸಿಟ್ಟಾಗಿ ಅಲ್ಲಿಗೆ ಬಂದಂತ ಡಾಲಿ ಚಂದ್ರಳ ಕೆನ್ನೆಗೆ ಬರೆಸ್ತಾಳೆ ಮತ್ತು ತಕ್ಷಣ ಫಾರ್ಮ್ ಹೌಸ್ ಅನ್ನ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅಂತ ವಾರ್ನಿಂಗ್ ಮಾಡ ತೊಡಗ್ತಾಳೆ ಅದೇ ಟೈಮಲ್ಲಿ ಒಳಗಿನಿಂದ ದವಳು ತೋರಕ್ಕೆ ಬರ್ತಾನೆ ಅಲ್ಲಿ ಚಂದ್ರ ಮತ್ತು ತನ್ನ ಹೆಂಡತಿ ಡಾಲಿಯನ್ನ ನೋಡಿ ಶಾಕ್ ಆಗಿ ಹೋಗ್ತಾನೆ ಇನ್ನು ತನ್ನ ಗಂಡನನ್ನ ಅಲ್ಲಿ ನೋಡಿದಂತ ಡಾಲಿ ನಮ್ಮ ಮನೆಯಲ್ಲಿ ದೀಪಾವಳಿನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಕೂಡ ಇವರು ದಿಲ್ಲಿನಲ್ಲೇ ಉಳ್ಕೊಂಡಿದ್ದೀನಿ ಅಂತ ಹೇಳಿ ಇವಳ ಜೊತೆ ಇದ್ದಾರೆ ಅಂದ್ರೆ ನನಗಿಂತ ಇವಳಿನೇ ಹೆಚ್ಚಾಗಿ ಓದ್ಲು ಅನ್ಕೊಂಡು ಹಳ ತೊಡಗ್ತಾಳೆ ನಂತರ ಡಾಲಿ ತನ್ನ ಗಂಡನ ಕೊರಳ ಪಟ್ಟಿಯನ್ನು ಇಟ್ಕೊಂಡು ಜಗಳ ಮಾಡತೊಡುತ್ತಾಳೆ ಮತ್ತು ತಕ್ಷಣ ಇವಳನ್ನ ಇಲ್ಲಿಂದ ಹೊರಕ್ಕೆ ಹೋಗೋದಕ್ಕೆ ಹೇಳಿ ಅಂತ ದೌಲತ್ ಕೇಳ್ತಾಳೆ ಇದರಿಂದಾಗಿ ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿದಂತಹ ದೌಲತ್ ಚಂದ್ರಾಳನ್ನ ಅಲ್ಲಿಂದ ಹೊರಕ್ಕೆ ಹೋಗುವಂತೆ ಹೇಳ್ತಾನೆ ಅದೇ ಟೈಮ್ ಅಲ್ಲಿ ಹೈ ಟೆನ್ಷನ್ ನಿಂದಾಗಿ ಡಾಲಿ ತಲೆ ಸುತ್ತಿ ಬಂದು ಕೆಳಕ್ಕೆ ಬಿಡ್ತಾಳೆ ಇದರಿಂದ ಗಾಬರಿಯಾದಂತ ದೌಲತ್ ಡಾಲಿಯನ್ನು ಅರ್ಜೆಂಟ್ ಆಗಿ ಕರ್ಕೊಂಡು ಹಾಸ್ಪಿಟಲ್ ಗೆ ಬರ್ತಾನೆ ಇನ್ನು ಈ ಕಡೆ ಚಂದ್ರಾಗೆ ದೌಲತ್ ಜೊತೆಗಿನ ಲೈಫಲ್ಲಿ ನನ್ನ ಸ್ಥಾನ ಏನು ಅನ್ನೋದು ಅವಳಿಗೆ ಅರ್ಥವಾಗಿರುತ್ತೆ ಹೀಗಾಗಿ ಅವಳು ಅದೇ ನೋವಲ್ಲಿ ಹಿರಬಾಯಿ ಹತ್ರಕ್ಕೆ ಬರ್ತಾಳೆ ಸೀನ್ ಕಟ್ ಮಾಡಿದ್ರೆ ಡಾಕ್ಟರ್ ದೌಲತ್ ಹೇಳ್ತಾರೆ ಡಾಲಿ ಹಾರ್ಟ್ ಅಲ್ಲಿ ಒಂದು ಸಣ್ಣ ಹೋಲ್ ಇದೆ ಹಾಗಾಗಿ ಅವರಿಗೆ ಸರ್ಜರಿ ಮಾಡಬೇಕಾಗಬಹುದು ಇನ್ನು ಈ ಆಪರೇಷನ್ ಮಾಡೋದಕ್ಕೆ ಇನ್ನೂ ಒಂದು ಸ್ವಲ್ಪ ಸಮಯ ಹಿಡಿಯೋದ್ರಿಂದ ಅಲ್ಲಿವರೆಗೂ ಕೂಡ ನೀವು ಡಾಲಿಯನ್ನ ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಅಂಡ್ ಮುಖ್ಯವಾಗಿ ಆಕೆಗೆ ಯಾವುದೇ ಟೆನ್ಷನ್ ಅನ್ನು ಕೂಡ ಕೊಡೋದಕ್ಕೆ ಹೋಗ್ಬೇಡಿ ಅಂತ ಕ್ಲಿಯರ್ ಆಗಿ ಹೇಳ್ತಾರೆ ಇದರಿಂದಾಗಿ ದೌಲತ್ನ ಟೆನ್ಷನ್ ಮತ್ತಷ್ಟು ಹೆಚ್ಚಾಗಿ ಹೋಗುತ್ತೆ ಆನಂತರ ಡಾಲಿ ಡಾಲಿ ಹಾಸ್ಪಿಟಲ್ನಿಂದ ಮನೆಗೆ ಶಿಫ್ಟ್ ಆಗ್ತಾಳೆ ಮತ್ತು ಅವಳು ತನ್ನ ಗಂಡನ ರೂಮ್ ನಲ್ಲಿ ಇರದೆ ಆ ಮನೇಲೆ ಸೆಪರೇಟ್ ರೂಮ್ ಒಂದನ್ನು ಸೇರಿಕೊಡ್ತಾಳೆ ಮತ್ತು ಗಂಡನ ಜೊತೆಯಲ್ಲಿ ಮಾತನ್ನು ಕೂಡ ನಿಲ್ಲಿಸಿಬಿಡ್ತಾಳೆ ಹೀಗೆ ದಿನಗಳು ಕಳೀತಾ ಹೋಗ್ತವೆ ಡಾಲಿಯೊಳಗೆ ದೌಲತ್ ತಂದಿಟ್ಟಂತ ನೋವು ಇನ್ನೂ ಕೂಡ ಮಾಯವಾಗಿರೋದಿಲ್ಲ ಆದರೂ ಕೂಡ ದೌಲತ್ ತನ್ನ ಹೆಂಡತಿಯನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ ಹಾಗೆ ಒಂದಿನ ದೌಲತ್ ಸೋಫಾದ ಹತ್ರ ಮಲಗಿ ನಿದ್ದೆ ಮಾಡ್ತಾ ಇರಬೇಕಾದ್ರೆ ಡಾಲಿ ಗಂಡನ ತಲೆಯನ್ನು ಪ್ರೀತಿಯಿಂದ ಸವರ್ತಾಳೆ ಆದರೆ ಆ ಟೈಮಲ್ಲಿ ದೌಲತ್ ಚಂದ್ರಾಳ ಹೆಸರನ್ನು ಕನವರಿಸ್ತಾನೆ ಇದರಿಂದಾಗಿ ಮತ್ತೆ ಯೋಚನೆಗೆ ಬಿದ್ದಂಥ ಡಾಲಿ ಅನ್ಕೊತಾಳೆ ನನ್ನ ಗಂಡ ದೌಲತ್ ಅವಳ ಜೊತೆಯಲ್ಲಿ ಕೇವಲ ಸೆಕ್ಸ್ ಮಾಡೋದಕ್ಕೆ ಹೋಗಿದ್ದಾನೆ ಅನ್ಕೊಂಡಿದ್ದೆ ಆದರೆ ಆತ ಅವನ ಹೃದಯವನ್ನೇ ಅವಳಿಗೆ ಕೊಟ್ಟು ಬಂದು ಬಿಟ್ಟಿದ್ದಾನೆ ಅಂತ ಅಂದ್ಕೊಳ್ಳತೊಡಗುತ್ತಾಳೆ ಇದರಿಂದಾಗಿ ಡಾಲಿಯ ಮನಸ್ಸು ಮತ್ತಷ್ಟು ಕದಡಿ ಹೋಗುತ್ತೆ ಆಗ ಅವಳು ತನ್ನ ಗಂಡನಿಗೆ ಹೇಳ್ತಾಳೆ ನಮ್ಮಿಬ್ಬರ ನಡುವೆಯ ಮೇಲಿಂದ ಗಂಡ ಹೆಂಡತಿಯ ಸಂಬಂಧ ಇರೋದು ಬೇಡ ಅಂತ ಅದನ್ನು ಕೇಳಿದಂಥ ದೌಲತ್ ಎಂಟಿ ಹತ್ರ ಕ್ಷಮೆ ಕೇಳ್ತಾನೆ ಮತ್ತು ಈಗೇನಾಗಿದೆಯೋ ಅದೆಲ್ಲವನ್ನು ಕೂಡ ಬಿಡುವಂತಾನೆ ಆದರೆ ಡಾಲಿ ಅವನ ಮಾತನ್ನು ಒಪ್ಕೊಳ್ಳೋದಿಲ್ಲ ಸೀನ್ ಕಟ್ ಮಾಡಿದ್ರೆ ಈರಾಳ ಮೌಸಿ ಈರಾಬಾಯಿ ಚಂದ್ರ ಹತ್ರಕ್ಕೆ ಬರ್ತಾಳೆ ಮತ್ತು ಚಂದ್ರಾಳನ್ನ ಮತ್ತೆ ಡಾನ್ಸ್ ಮಾಡುವಂತೆ ಒತ್ತಾಯಿಸ ತೊಡಗ್ತಾಳೆ ಇನ್ನು ಈರಾಬಾಯಿಗೂ ಕೂಡ ಚಂದ್ರಾಳನ್ನ ಫೋರ್ಸ್ ಮಾಡಿ ಕೆಲಸ ಮಾಡುವಂತಹ ಯಾವುದೇ ಅಧಿಕಾರವೂ ಇರೋದಿಲ್ಲ ಯಾಕಂದ್ರೆ ದೌಲತ್ ಚಂದ್ರಾಳ ಎಲ್ಲಾ ಸಾಲವನ್ನು ಕೂಡ ಯಾವಾಗ್ಲೂ ಕ್ಲಿಯರ್ ಮಾಡಿಬಿಟ್ಟಿರ್ತಾನೆ ಆದ್ರೆ ಈರಾಬಾಯಿ ಹೇಳ್ತಾಳೆ ಮುಂದೆ ಲೈಫ್ ಅನ್ನ ನಡೆಸೋದಕ್ಕಾದ್ರೂ ನೀನು ಡಾನ್ಸ್ ಅನ್ನ ಮಾಡಲೇಬೇಕು ಅಂತ ಆನಂತರ ಚಂದ್ರ ಕೂಡ ಬದುಕಿನ ವಾಸ್ತವವನ್ನು ಅರ್ಥ ಮಾಡಿಕೊಂಡು ಡಾನ್ಸ್ ಮಾಡೋದಕ್ಕೆ ಒಪ್ಕೊಳ್ತಾಳೆ ಇನ್ನು ಒಂದಿನ ಚಂದ್ರ ಡಾನ್ಸ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿದ್ದಂತ ಒಬ್ಬ ವ್ಯಕ್ತಿ ಚಂದ್ರ ಜೊತೆ ಮಿಸ್ಬಿಹೇವ್ ಮಾಡ್ತಾ ಇರ್ತಾನೆ ಆ ಟೈಮಲ್ಲಿ ಅಲ್ಲಿಗೆ ದೌಲತ್ ಬರ್ತಾನೆ ಮತ್ತು ಆ ಮಿಸ್ ಬಿಹೇವ್ ಮಾಡ್ತಾ ಇದ್ದಂತ ವ್ಯಕ್ತಿಗೆ ಎರಡು ಬಾರಿಸಿ ಅವನನ್ನ ಅಲ್ಲಿಂದ ಓಡಿಸ್ತಾನೆ ಮತ್ತು ಚಂದ್ರ ಹತ್ರ ಕ್ಷಮೆ ಕೇಳ್ತಾನೆ ಯಾಕಂದ್ರೆ ದೀಪಾವಳಿ ದಿನ ನೀನ್ ಅಲ್ಲಿಂದ ಹೊರಕ್ಕೆ ಬರ್ತಾ ಇರಬೇಕಾದ್ರೆ ನಿನ್ನನ್ನು ಕರೆದು ನಿಲ್ಲಿಸಲಿಲ್ಲ ಮತ್ತು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಮತ್ತು ನಿನ್ನನ್ನು ಮೀಟ್ ಮಾಡೋದಕ್ಕೆ ಬರಲಿಲ್ಲ ಅಂತ ಸಾರಿ ಕೇಳ್ತಾನೆ ಅದಕ್ಕೆ ಚಂದ್ರ ಹೇಳ್ತಾಳೆ ನನ್ನನ್ನು ಕೇರ್ ಮಾಡೋದಕ್ಕೆ ನನ್ನನ್ನು ಪೀಸೋದಕ್ಕೆ ನೀವಿಬ್ಬರೂ ನನ್ನ ಜೊತೇಲಿ ಇದ್ದೀರಿ ಅಂದ್ಕೊಂಡಿದ್ದೆ ಆದರೆ ನೀವು ಕೂಡ ನನ್ನನ್ನು ನಡು ದಾರಿಯಲ್ಲಿ ನಿಲ್ಸಿಬಿಟ್ರಿ ಅಂತಾಳೆ ಅದಕ್ಕೆ ದೌಲತ್ ಇಲ್ಲಿವರೆಗೂ ಕೂಡ ಡಾಲಿಯ ಕಂಡೀಷನ್ ಅಷ್ಟೇನು ಚೆನ್ನಾಗಿರ್ಲಿಲ್ಲ ಅವಳನ್ನು ಆಸ್ಪೆಟಲ್ಲು ಮನೆ ಅಂತ ಕರ್ಕೊಂಡು ಹೋಗ್ತಾ ಇರಬೇಕಾಯಿತು ಆದರೆ ನೀನು ಮಾತ್ರ ಯಾವಾಗಲೂ ಕೂಡ ನನ್ನ ಹೃದಯದಲ್ಲೇ ಇರ್ತೀಯ ಅಂತ ಹೇಳತೊಡಗ್ತಾನೆ ಇದರಿಂದ ಕರಗಿ ಹೋದಂತಹ ಚಂದ್ರ ಮತ್ತೆ ಅವನನ್ನ ತಬ್ಬಿಕೊಡ್ತಾಳೆ ಮತ್ತು ಅವನನ್ನ ಕ್ಷಮಿಸಿ ಬಿಡ್ತಾಳೆ ಇನ್ನು ಈ ಕಡೆ ಚಂದ್ರ ಮತ್ತು ದೌಲತ್ ಇಬ್ಬರು ಕೂಡ ಜೊತೆಯಲ್ಲಿ ಇರೋದನ್ನ ತಿಳಿದುಕೊಂಡಂತಹ ನಾನಾ ಸಾಹೇಬ್ ಅವರಿಬ್ಬರ ಪ್ರೈವೇಟ್ ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಂಡು ಬರೋದಕ್ಕಂತ ಒಬ್ಬ ವ್ಯಕ್ತಿಯನ್ನ ಕಳಿಸ್ತಾನೆ ಆದರೆ ವ್ಯಕ್ತಿ ಸೀಕ್ರೆಟ್ ಆಗಿ ಫೋಟೋಗಳೇನು ತೆಗಿತಾನೆ ಆದರೆ ಆ ಫೋಟೋದಲ್ಲಿ ದೌಲತ್ ಜೊತೆ ಇರುವಂತಹ ಹೆಂಗಸಿನ ಫೇಸ್ ಕಾಣಿಸ್ತಾ ಇರೋದಿಲ್ಲ ಇದಾದ ನಂತರವೇ ಲಾಲ್ ತ್ರಿಪಾಠಿಯ ಡೆತ್ ಆಗಿರುತ್ತೆ ಮತ್ತು ಅದಾದ ನಂತರವೇ ದೌಲತ್ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗ್ತಾನೆ ಎನ್ನುವಂತಹ ಸುದ್ದಿ ಜೋರಾಗಿರುತ್ತೆ ಅದಾದ ನಂತರ ಸ್ಟೋರಿ ಪ್ರೆಸೆಂಟ್ಗೆ ಬರುತ್ತೆ ಆ ಟೈಮಲ್ಲಿ ಚಂದ್ರ ಮತ್ತು ದೌಲತ್ ನಡುವಿನ ಪ್ರೈವೇಟ್ ಫೋಟೋ ಪೇಪರ್ ಅಲ್ಲಿ ಪ್ರಿಂಟ್ ಆಗಿರುತ್ತೆ ಆದರೆ ಚಂದ್ರಳ ಫೇಸ್ ಆ ಫೋಟೋದಲ್ಲಿ ಕಾಣಿಸ್ತಾ ಇರೋದಿಲ್ಲ ಇದರಿಂದಾಗಿ ದೌಲತ್ನ ಪೊಲಿಟಿಕಲ್ ಲೈಫ್ ತುಂಬಾ ಇಕ್ಕಟ್ಟಿಗೆ ಸಿಲುಕತ್ತೆ ಇದರಿಂದಾಗಿ ಅವನಿಗೆ ಇಂಡಸ್ಟ್ರಿಯಲ್ ಮಿನಿಸ್ಟರ್ನ ಪೋಸ್ಟ್ ಸಿಗೋದು ಕೂಡ ಕಷ್ಟಕರವಾಗಿ ಹೋಗುತ್ತೆ ಹಾಗೆ ಇದೇ ಸಂದರ್ಭವನ್ನ ಯೂಸ್ ಮಾಡಿಕೊಂಡಂತಹ ನಾನಾ ಸಾಹೇಬ್ ಚಂದ್ರಗೆ ದೌಲತ್ ಹೆಸರಿನಲ್ಲಿ ಒಂದು ಮೆಸೇಜ್ ಮಾಡ್ತಾನೆ ನಾವಿಬ್ರು ಕೂಡ ಒಂದು ಹೋಟೆಲ್ ಅಲ್ಲಿ ಮೀಟ್ ಮಾಡೋಣ ಅಂತ ಇನ್ನು ಚಂದ್ರ ಕೂಡ ಮೆಸೇಜನ್ನು ನೋಡಿ ದೌಲತ್ತನ್ನು ಮೀಟ್ ಮಾಡೋದಕ್ಕಂತ ಆ ಹೋಟೆಲ್ಗೆ ಬರ್ತಾಳೆ ಆದರೆ ನಾನಾ ಸಾಹೇಬ್ ಅಲ್ಲಿಗೆ ಎಂಟ್ರಿ ಆಗ್ತಾನೆ ಮತ್ತು ಆತ ಚಂದ್ರಕ್ಕೆ ದಮಿಕೆ ಆಗ್ತಾ ನೀನು ಎಲ್ಲರ ಮುಂದೆಯೂ ಕೂಡ ದೌಲತ್ ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ದ ಮತ್ತು ಒಂದು ಫಾರ್ಮ್ ಹೌಸ್ನಲ್ಲಿ ನನ್ನನ್ನು ಕೂಡಿ ಹಾಕಿ ಬಲವಂತವಾಗಿ ನನ್ನ ಮೇಲೆ ಅತ್ಯಾಚಾರ ಮಾಡ್ದ ಅನ್ನೋದನ್ನು ನೀನು ಎಲ್ಲರ ಮುಂದೆ ಹೇಳ್ಬೇಕು ಅಂತ ವಾರ್ನಿಂಗ್ ಮಾಡ್ತಾನೆ ಒಂದು ವೇಳೆ ನೀನು ಇದೆಲ್ಲವನ್ನೂ ಕೂಡ ಮೀಡಿಯಾದ ಮುಂದೆ ಹೇಳ್ದೆ ಹೋದರೆ ನಾನು ನಿನ್ನ ಮದರನ್ನು ಅದೇ ಟೈಮ್ಗೆ ಸರಿಯಾಗಿ ಕುಂದಾಕ್ತೀನಿ ಅಂತ ಹೇಳ್ತಾನೆ ಇದೆಲ್ಲವನ್ನೂ ಕೂಡ ಕೇಳಿದಂಥ ಚಂದ್ರ ಭಯಪಡತೊಡುತ್ತಾಳೆ ಇದಾದ ನಂತರ ನಾನಾ ಸಾಹೇಬ್ ತನಗೆ ಪರಿಚಯ ಇರುವಂಥ ರಿಪೋರ್ಟರ್ಗಳ ಮೂಲಕ ಚಂದ್ರಾಳನ್ನ ರೇಪ್ ಮಾಡಿದ್ದು ರಾವ್ ಅನ್ನುವಂತೆ ಪೇಪರ್ಗಳಲ್ಲಿ ನ್ಯೂಸ್ ಬರುವಾಗಿ ನೋಡ್ಕೊಳ್ತಾನೆ ಇನ್ನು ಇದೆಲ್ಲವನ್ನೂ ಕೂಡ ನೋಡಿದಂತಹ ಆ ಪಕ್ಷದ ಸೀನಿಯರ್ ಲೀಡರ್ ಮತ್ತು ಡಾಲಿಯ ಫಾದರ್ ಆದಂತಹ ದಾದಾ ಸಾಹೇಬ್ ಇನ್ಮೇಲಿಂದ ನೀನು ಪೊಲಿಟಿಕಲ್ ಆಗಿ ಉಳಿಬೇಕಂದ್ರೆ ತಕ್ಷಣ ನೀನೊಂದು ಪ್ರೆಸ್ ಮೀಟ್ ಅಲ್ಲಿ ಮಾತಾಡಬೇಕು ಅಂತ ಹೇಳ್ತಾರೆ ಮತ್ತು ಅದಕ್ಕೆ ಎಂಟಿ ಡಾಲಿ ಕೂಡ ಸಾಥ್ ಕೊಡಬೇಕು ಅಂತ ಹೇಳ್ತಾರೆ ಇನ್ನು ಮನೆತನದ ಗೌರವವನ್ನ ಕಾಪಾಡಿಕೊಳ್ಳೋದಕ್ಕೋಸ್ಕರ ಡಾಲಿ ತನ್ನ ಫಾದರ್ ಎಳಿದಕ್ಕೆ ಒಪ್ಕೊಳ್ತಾಳೆ ಆ ನಂತರ ಪ್ರೆಸ್ ಮೀಟ್ ಏರ್ಪಾಡಾಗುತ್ತೆ ಅದರಲ್ಲಿ ದೌಲತ್ ನೆಂತ್ ಡಾಲಿ ಮಾತಾಡ್ತಾಳೆ ನೀವು ಇಲ್ಲಿವರೆಗೂ ಕೂಡ ಡಿಸ್ಕಸ್ ಮಾಡ್ತಾ ಇರುವಂತಹ ಆ ಫೋಟೋದಲ್ಲಿ ಲೇಡಿ ಬೇರೆ ಯಾರು ಅಲ್ಲ ಅದು ನಾನೇ ನಾನು ಮತ್ತು ನನ್ನ ಗಂಡ ಪ್ರೈವೇಟ್ ಆಗಿದ್ದಂತ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ನಮ್ಮ ಫೋಟೋವನ್ನು ತೆಗೆದು ಈ ತರದ ನ್ಯೂಸ್ ಸೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ತಾಳೆ ಮತ್ತು ಮುಂದಿರದವಳು ಹೇಳ್ತಾಳೆ ಒಬ್ಬ ಗಂಡ ಹೆಂಡತಿ ಜೊತೆ ಪ್ರೈವೇಟ್ ಆಗಿದ್ರೆ ಅದು ರೇಪ್ ಆಗಲ್ಲ ಅದು ಗಂಡ ಹೆಂಡತಿ ರಿಲೇಷನ್ಶಿಪ್ ಆಗುತ್ತೆ ಒಂದು ವೇಳೆ ಇದಕ್ಕಿಂತ ಹೆಚ್ಚಿನ ಪ್ರೂಫ್ ನಿಮ್ಮ ಹತ್ರ ಇದ್ರೆ ಯಾರಾದರೂ ಇಲ್ಲಿ ಅದನ್ನ ತೋರಿಸ್ಬೋದು ಅಂತಾಳೆ ಆಗ ದೌಲತ್ ರಾವ್ ಹೇಳ್ತಾನೆ ನನ್ನ ಮತ್ತು ಚಂದ್ರ ನಡುವೆ ಅಫೇರ್ ಇದೆ ಅಂತ ಎಲ್ಲರೂ ಕೂಡ ನ್ಯೂಸ್ ಮಾಡ್ತಾ ಇದ್ದೀರಿ ಆದರೆ ಅದೆಲ್ಲವೂ ಕೂಡ ಸುಳ್ಳು ಅಸಲಿಗೆ ಈ ಚಂದ್ರ ಅನ್ನುವಂತ ಲೀಡಿ ಯಾರು ಅನ್ನೋದೇ ನನ್ ಗೊತ್ತಿಲ್ಲ ಅಂತಾನೆ ನಾನು ತುಂಬಾ ಸಾರಿ ಸೋಷಿಯಲ್ ಗೆ ಹೋಗ್ತಾ ಇರ್ತೀನಿ ಆ ಟೈಮಲ್ಲಿ ಚಂದ್ರಲ ಡಾನ್ಸ್ ಅನ್ನ ನೋಡಿರ್ಬಹುದು ಆದ್ರೆ ಆ ಚಂದ್ರ ಯಾರು ಅಂತ ನೀವು ನನ್ನ ಕೇಳೋದಾದ್ರೆ ನನ್ಗಾಕೆ ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳ್ತೀನಿ ಅಂತಾನೆ ಅದೇ ಟೈಮಲ್ಲಿ ಚಂದ್ರ ಅಲ್ಲಿಗೆ ಎಂಟ್ರಿ ಆಗ್ತಾಳೆ ಆ ಟೈಮಲ್ಲಿ ಅಲ್ಲಿದ್ದಂಥ ಮೀಡಿಯಾದವರು ಚಂದ್ರಾಳಿಂದಲೇ ಈ ಇಶ್ಯೂ ಬಗ್ಗೆ ಕ್ಲಾರಿಟಿ ಪಡ್ಕೊಳ್ಬೇಕು ಅಂದ್ಕೊಳ್ತಾರೆ ಆ ಟೈಮಲ್ಲಿ ಚಂದ್ರ ಹೇಳ್ತಾಳೆ ಹೌದು ನನ್ನ ಮೇಲೆ ರೇಪ್ ಆಗಿತ್ತು ಆದ್ರೆ ಬಲತ್ಕಾರ ಮಾಡಿದ್ದು ಬೇರೆ ಯಾರೋ ಅಲ್ಲ ಅದು ನಾನಾ ಸಾಹೇಬ್ ಅಸಲಿಗೆ ನಾನಾ ಸಾಹೇಬನೇ ಅವತ್ತೊಂದಿನ ತಮಾಷಾ ಗರ್ನಲ್ಲಿ ಪ್ರೋಗ್ರಾಂ ನಡೀತಾ ಇರಬೇಕಾದ್ರೆ ಚಂದ್ರಾಳನ್ನ ಬಲವಂತವಾಗಿ ಒಳಕ್ಕೆ ಎಳೆದುಕೊಂಡು ಹೋಗಿ ರೇಪ್ ಮಾಡಿರ್ತಾನೆ ಅಂಡ್ ಈಗ ಚಂದ್ರ ಆ ವಿಷಯವನ್ನ ಮೀಡಿಯಾ ಮುಂದೆ ಹೇಳ್ತಾಳೆ ಆದ್ರೆ ಅಲ್ಲೇ ಇದ್ದಂತ ನಾನಾ ಸಾಹೇಬ್ ಇದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ ಆದರೆ ಚಂದ್ರ ಅದಕ್ಕೆ ಪ್ರೂಫ್ ಅನ್ನು ಕೂಡ ಮೀಡಿಯಾ ಮುಂದೆ ಇಡ್ತಾಳೆ ನಾನಾ ಸಾಹೇಬ್ ಬೋಟಲ್ಗೆ ಬಂದು ದೌಲತ್ ವಿರುದ್ಧವಾಗಿ ಹೇಳಿಕೆ ನೀಡುವಂತೆ ಧಮಕಿ ಹಾಕಿರ್ತಾನೆ ಆ ಟೈಮ್ ಅಲ್ಲಿ ಚಂದ್ರ ತನ್ನ ಹತ್ರ ಇದ್ದಂಥ ಟೇಪ್ ರೆಕಾರ್ಡರ್ನಲ್ಲಿ ವಾಯ್ಸ್ ರೆಕಾರ್ಡರ್ ಅನ್ನ ಆನ್ ಮಾಡಿಟ್ಟಿರ್ತಾಳೆ ಇದರಿಂದಾಗಿ ಅಲ್ಲಿದ್ದಂಥ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿ ಹೋಗುತ್ತೆ ನಾನಾ ಸಾಹೇಬೇ ಚಂದ್ರಳನ್ನ ಹಾಳು ಮಾಡಿದ್ದಾನೆ ಅಂತ ಆಗ ಚಂದ್ರ ಕಣ್ಣೀರಾಗ್ತಾ ಹೇಳ್ತಾಳೆ ನಾನು ಯಾವತ್ತೂ ಕೂಡ ದೌಲತ್ ರಾವ್ ಅವರನ್ನ ಮೀಟ್ ಮಾಡಿನೇ ಇಲ್ಲ ಮತ್ತು ಅವರ ಜೊತೆ ನನಗೆ ಯಾವುದೇ ಸಂಬಂಧವಿಲ್ಲ ಅಂತ ಹೇಳ್ತಾಳೆ ಆನಂತರ ಅವಳು ಮೀಡಿಯಾದವರಿಗೆ ಥ್ಯಾಂಕ್ಸ್ ಹೇಳ್ತಾಳೆ ನನ್ನ ಲೈಫನ್ನು ಹೀಗೆ ನಡುಬೀದಿಯಲ್ಲಿ ತಂದಿಟ್ಟಿದ್ದಕ್ಕೆ ನೀವೆಲ್ಲರೂ ಕೂಡ ಒಂದ್ಸಾರಿ ತಮಾಷಾ ಗರ್ಗಳಿಗೆ ಹೋಗಿ ನೋಡಿ ಅಲ್ಲೂ ಕೂಡ ಒಂದಷ್ಟು ಬದುಕುಗಳಿರ್ತವೆ ಅವರಿಗೂ ಕೂಡ ಹೇಳಲಾಗದಂಥ ನೋವುಗಳಿರ್ತವೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಅದಾದ ಕೆಲವು ದಿನಗಳ ನಂತರ ದೌಲತ್ ಚಂದ್ರಾಳನ್ನ ಮೀಟ್ ಮಾಡೋದಕ್ಕೆ ಬರ್ತಾನೆ ಆಗ ಚಂದ್ರ ಹೇಳ್ತಾಳೆ ಇದು ನಮ್ಮಿಬ್ಬರ ಕೊನೆಯ ಭೇಟಿ ಇದಾದ ನಂತರ ಮತ್ತೆ ಯಾವತ್ತಿಗೂ ಕೂಡ ನಾನು ನಿಮ್ಮನ್ನ ಮೀಟ್ ಮಾಡೋದಿಲ್ಲ ಅಂತ ಯಾಕಂದ್ರೆ ದೌಲತ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿರ್ತಾನೆ ಚಂದ್ರ ಅಂದ್ರೆ ಯಾರು ಅಂತ ನನ್ಗೆ ಗೊತ್ತೇ ಇಲ್ಲ ಅಂತ ಮತ್ತು ಅವಳೊಂದಿಗೆ ನನಗೆ ಯಾವುದೇ ಸಂಬಂಧ ಇಲ್ಲ ಅಂತ ಇದರಿಂದಾಗಿ ಕೊನೆಗೆ ಚಂದ್ರಗೆ ಅರ್ಥವಾಗಿರುತ್ತೆ ತನ್ನ ಸ್ಥಾನ ಯಾವುದು ಅಂತ ಹೀಗಾಗಿ ಅವಳು ದೌಲತ್ ಹತ್ರ ಹೇಳ್ತಾಳೆ ನಾವಿಲ್ಲಿವರೆಗೂ ಕೂಡ ಏನ್ ಮಾಡಿದ್ದೀವೋ ಅದೆಲ್ಲವೂ ಕೂಡ ತಪ್ಪು ಅಂತ ಹಾಗಾಗಿ ನಾವಿ ತಪ್ಪನ್ನು ಮುಂದೆ ಮಾಡೋದು ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಆಗ ನಮಗೆ ಗೊತ್ತಾಗುತ್ತೆ ಚಂದ್ರ ಪ್ರೆಗ್ನೆಂಟ್ ಅಂತ ಮತ್ತು ಅದಕ್ಕೆ ಕಾರಣ ದೌಲತ್ ರಾವ್ ಅಂತ ಆದರೆ ಚಂದ್ರ ಆ ಬಗ್ಗೆ ದೌಲತ್ಗೆ ಏನು ಕೂಡ ಹೇಳದೆ ಶಾಶ್ವತವಾಗಿ ಅವನಿಂದ ದೂರಕ್ಕೆ ಹೊರಟು ಹೋಗ್ತಾಳೆ ಇದರೊಂದಿಗೆ ಈ ಸಿನಿಮಾ ಎಂಡಾಗುತ್ತೆ ನಮಸ್ಕಾರ